New Hope TV, your encounter with God. Praise the Lord. Rehoboth Media Ministry, a word of life ಎಂಬ ಕಾರ್ಯಕ್ರಮಕ್ಕೆ ಮತ್ತೊಂದು ದಿನ ನಿಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ಇವತ್ತು ನಾನು ಮತ್ತು ಚಲನ ಮತ್ತೆ ಸೇಮ್ ರಿಪೆಂಟೆನ್ಸ್ ಟಾಪಿಕ್ 2 ಇದರಲ್ಲಿ ನಾವು ಮುಂದುವರಿಸ್ತಾ ಇದ್ದೀವಿ. ನೀವು ಆಗಲೇ ಕೇಳಿಲ್ಲ ಅಂದರೆ ನಮ್ಮ ಯೂಟ್ಯೂಬ್ ಚಾನೆಲ್ಗಳಲ್ಲಿ ನಿಮಗೆ ಈ ಒಂದು ಸೀರೀಸ್ ನೀವು ನೋಡ್ಬೋದಾಗಿದೆ. ಈಗ ನಾವು ಎರಡನೇ ಸೀರೀಸ್ ಮಾಡ್ತಾ ಇದ್ದೀವಿ. ಸೊ ರಿಪೆಂಟೆನ್ಸ್ ಅಂದರೆ ಏನಂದರೆ, ಲಾಸ್ಟ್ ಟೈಮ್ ಅಣ್ಣ ಎಕ್ಸ್ಪ್ಲೇನ್ ಮಾಡಿದ್ರು ಏನಂದರೆ, ಅದು ನಾವು ದೇವರಿಂದ ದೂರ ಹೋದಾಗ ಮತ್ತೆ ದೇವ್ರ ಕಡೆ ಹಿಂದಿರುಗಿ ಬರುವುದೇ ಪಶ್ಚಾತ್ತಾಪ ಆಗಿದೆ. ಅದರಿಂದ ಬರುವಂಥ ಆಶೀರ್ವಾದದ ಕುರಿತಾಗಿ ಪಶ್ಚಾತ್ತಾಪ ಯಾಕೆ ಇಂಪಾರ್ಟೆಂಟ್, ಮತ್ತು ಅದು ಇಂಪಾರ್ಟೆನ್ಸ್ ಏನು, ಅದರಿಂದ ಆಶೀರ್ವಾದ ಏನಂತ ನಾವು ನೋಡ್ತಾ ಇದ್ವಿ. ಆಶೀರ್ವಾದ ಏನಂದರೆ, ಏಳು ಆಶೀರ್ವಾದದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದರಲ್ಲಿ ಮೂರು ಮಾತಾಡಿದ್ವಿ. ಮೊದಲನೇದು ದೇವ್ರು ನಿಮ್ಮನ್ನು ಸ್ವೀಕಾರ ಮಾಡ್ತಾರೆ, ಎರಡನೇದು ದೇವ್ರು ನಿಮ್ಮನ್ನು ಪ್ರೀತಿ ಮಾಡ್ತಾರೆ, ಮೂರನೇದಾಗಿ ದೇವ್ರು ನಿಮಗೆ ಬೆಸ್ಟ್ ರೋಬ್ ಅಂದರೆ ಒಳ್ಳೆಯ ನಿಲು ಅಂಗಿಯನ್ನು ನಿಮಗೆ ಒದಗಿಸ್ತಾರೆ. ಹೆವನ್ಸ್ ಬೆಸ್ಟ್, ಹೆವನಲ್ಲಿ ಏನಿದೆ ಅದೆಲ್ಲ ಬೆಸ್ಟ್ ನಿಮಗಾಗಿ ದೇವ್ರು ಕೊಡ್ತಾರೆ ಎಂಬುದಾಗಿ ಮೂರು ಪಾಯಿಂಟ್ಸನ್ನು ನಾವು ನೋಡಿದ್ವಿ. ಮುಂದೆ ಕಂಟಿನ್ಯೂ ಮಾಡುವಾಗ ಈಗ ನಾಲ್ಕನೇ ಪಾಯಿಂಟ್ ಏನಂತ ನಾವು ನೋಡೋಣ. ನಾಲ್ಕನೇದಾಗಿ ಲೂಕನ್ ಬರೆದ ಸುವಾರ್ತೆ ಅದೇ 15ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 22ನೇ ವಚನದಲ್ಲಿ ಶ್ರೇಷ್ಠ ನಿಲುವ ಅಂಗಿಯನ್ನು ತಟ್ಟನೆ ಇವನಿಗೆ ತೊಡಿಸ್ರಿ. ತಟ್ಟನೆ ಅಂದರೆ ಅದು ನನಗೆ ಭಾಳ ಖುಷಿ ಆಗ್ತದೆ. ಅದೇನಂದರೆ ಡಿಲೇ ಮಾಡ್ತಾ ಇಲ್ಲ. ಯಾಕಂತೇಳಿದ್ರೆ ಅಲ್ಲಿ ಬಂದು ನಿಂತುಬಿಟ್ಟಿದ್ದಾನೆ ಮನೆಯಲ್ಲಿ, ಭಿಕ್ಷಕನ ಥರ ಇದ್ದಾನೆ. ಆಮೇಲೆ ಸರ್ವೆಂಟ್ಸ್ ಎಲ್ಲ ಮೋಸ್ಟ್ಲಿ ಅವನ್ನ ಗುರುತು ಹಿಡಿದ್ರೋ ಏನೋ ಗೊತ್ತಿಲ್ಲ, ಇಲ್ಲೂ ನೋಡ್ದಂಗೆ ಇದೆಯಲ್ವಪ್ಪ ಇವ್ರನ್ನ ಅಂತ. ಏನು ನಮ್ಮ ಯಜಮಾನರ ಮನೆಯಲ್ಲಿ ಯಾರು ಭಿಕ್ಷಕನ ಬಂದು ನಿಂತು ಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಯಾರೂ ಮಾತಾಡ್ತಾ ಇಲ್ಲ. ಸಡನ್ಲಿ ಇವರು ಬೇಗನೆ ಹಾಕ್ರಿ, ಯಾಕಂದರೆ ಈ ಗಾಡ್ ಡಸ್ ನಾಟ್ ವಾಂಟ್ ಅಸ್ ಟು ಲುಕ್ ಲೈಕ್ ಎ ಬೆಗ್ಗರ್ ಈವನ್ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್. ಹೌದು, ಯಾವುದೇ ಒಂದು ಕಷ್ಟದಲ್ಲಿ ನಾವು ಇರೋದಕ್ಕೆ ದೇವ್ರ ಬಯಕೆ ಅಲ್ಲ. ಯಾವುದೇ ಒಂದು, ಈಗ ನೋಡಿ ನೀವು ಕಷ್ಟದಲ್ಲಿ ಅದು ಹೋಗ್ತಾ ಇರ್ಬೋದು, ಯಾಕೆ ಆ ಕಷ್ಟ ಅಂತ ನೋಡುವಾಗ ನಮ್ಮ ಪಾಪನೇ ಅದೊಂದು ಹಿಂಡ್ರೆನ್ಸ್ ಆಗಿರ್ಬೋದಲ್ವಾ. ಸೊ ಆ ರೀತಿಯಾಗಿ ದೇವರು ತನ್ನ ಮಕ್ಕಳು, ಇವಾಗ ನಿಮ್ಮ ಮಕ್ಕಳು ಕಷ್ಟದಲ್ಲಿರೋವಂಥದ್ದು ನೀವು ಬಯಕೆ ಮಾಡ್ತೀರಾ, ಇಲ್ಲ ಅಲ್ವಾ. ಅದೇ ರೀತಿ ದೇವರು ಸಹ ಎಂದೆಂದಿಗೂ ನಾವು ಕಷ್ಟದಲ್ಲಿ ಇರಬೇಕು ಅಂತ ಬಯಕೆ ಮಾಡೋದಿಲ್ಲ. ನೋಡ್ರಿ, ತಟ್ಟನೆ ಇಮ್ಮಿಡಿಯೇಟ್ಲಿ, ಯು ಕ್ಯಾನ್ ಸೇ ಇಮ್ಮಿಡಿಯೇಟ್ ಆಗಿ, ಯಾವಾಗ ನಾವು ಪಶ್ಚಾತ್ತಾಪ ಪಟ್ಟು ದೇವ್ರ ಕಡೆ ಬರ್ತಾ ಇದೀವೋ ಅಲ್ಲೇನಾಗುತ್ತೆ, ಇಮ್ಮಿಡಿಯೇಟ್ ನಮಗೆ ಬ್ಲೆಸ್ಸಿಂಗ್ ಸ್ಟಾರ್ಟ್ ಅಲ್ವಾ ಅಣ್ಣ. ಕರೆಕ್ಟ್. ಸೊ ದಟ್ಸ್ ದ ಫೋರ್ತ್ ಒನ್. ಅದು ಅಂದ್ರೆ ಮೊದಲನೇದು ಅಕ್ಸೆಪ್ಟೆನ್ಸ್ ಸ್ವೀಕಾರ ಮಾಡುವುದು, ಎರಡನೇದು ಪ್ರೀತಿ, ಮೂರನೇದು ನಿಲುವಂಗಿ ಅಂದರೆ ನೀತಿ ವಸ್ತ್ರ. ಅಂದರೆ ಅದು ನೀತಿ ವಸ್ತ್ರ, ಅದು ಬೇಗನೆ ಕೊಡಬೇಕು ಅಂತ ಹೇಳ್ತಿದ್ದಾರೆ ಅವರು ಸರ್ವೆಂಟ್ಸ್ಗೆ ಕಮ್ಯಾಂಡ್ ಮಾಡ್ತಿದ್ದಾರೆ. ಅಂದರೆ ದೇವರು ನಾವು ತೋರಿಕೆಯಲ್ಲಿ, ತೋರಿಕೆ ಕೂಡ ಇಂಪಾರ್ಟೆಂಟ್ ದೇವರಿಗೆ ಅಂತ ಹೇಳ್ಬಿಟ್ಟು. ನಾಲ್ಕನೇದಾಗಿ ಏನು ಹೇಳ್ತಾರೆ, ಇವನ ಕೈಗೆ ಉಂಗುರವನ್ನು ಇಡಿರಿ ಅಂತ ಹೇಳ್ಬಿಟ್ಟು. ಇದು ಫೋರ್ತ್ ಬ್ಲೆಸ್ಸಿಂಗ್ ಇದು. ಸಿಂಬಾಲಿಕಲಿ ಯಾವ ರೀತಿ ಅದು, ಆಗಿನ ಈಗಿನ ಕಾಲದಲ್ಲಿ ನಮಗೆ ಈ ATM ಕಾರ್ಡ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಇದ್ದಾರೆ. ಆಗಿನ ಕಾಲದಲ್ಲಿ ಏನು ಮಾಡ್ತಿದ್ರು, ಉಂಗುರ ಬಂದು ಅವ್ರ ಗುರುತಿತ್ತಲ್ವ, ಆ ಗುರುತು ತಗೊಂಡು ಹೋಗಿ ಶಾಪ್ನಲ್ಲಿ ಏನಾದರೂ ಇದ್ದರೆ, ಅವ್ರದ್ದು ಕಾರ್ಡೆಲ್ಲ ಇರಲಿಲ್ಲ ಅಲ್ವ, ಉಂಗುರ ಇದು ಬಿಟ್ಟು ತಂದರೆ, ಸೊ ದಟ್ ವಾಸ್ ಲೈಕ್ ಏನ್ ATM ಕಾರ್ಡ್ ಇದ್ದಂಗೆ, ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಇದ್ದ ಹಾಗೆ. ಸೊ ಅದು ಇನ್ನೊಂದು ಕೂಡ ಸೈನ್ ಆಫ್ ಪುತ್ರತ್ವದ ಒಂದು ಅಂದ್ರೆ ಅಥಾರಿಟಿ ಅಂತ ಹೇಳ್ಬೋದು. ಅದೇ ಬೆಟರ್ ವರ್ಡ್ ಅಂದ್ರೆ, ನಮ್ಗೆ ದೇವರು ಒಂದು ಅಥಾರಿಟಿ ಕೊಟ್ಟಿದ್ದಾರೆ, ಅದೆಲ್ಲೇ ನಾವು ತೋರಿಸುವಾಗ ಓ ಇವರು ಆಲ್ರೆಡಿ ಸೆಲೆಕ್ಟೆಡ್ ಅಂತ ಅಲ್ವಾ. ಆ ರೀತಿಯಾಗಿ ಅಥಾರಿಟಿಗೆ ಏನ್ ಹೇಳ್ತಾರೆ, ಅಧಿಕಾರ. ಅಧಿಕಾರ ಹಾಗಾದ್ರೆ ಆತ್ಮಿಕ ಅಧಿಕಾರ ಅಂತ ನಾವು ತಗೋಬಹುದ್ರಿ. ಆತ್ಮಿಕವಾಗಿ ಈವನ್ ದೇವ್ರ ಮುದ್ರೆ, ಯಾವಾಗ ದೇವ್ರು ನಮ್ಗೆ ಆ ಮುದ್ರೆ ಆಗ್ತಾರೆ, ಯು ಕ್ಯಾನ್ ಜಸ್ಟ್ ಟೇಕ್ ಇಟ್ ಲೈಕ್ ದಿಸ್. ದೇವ್ರು ರಿಪೆಂಟೆನ್ಸ್ ಮಾಡಿ ನಾವು ಪಶ್ಚಾತ್ತಾಪ ಮಾಡಿ ದೇವ್ರ ಕಡೆ ಬಂದಾಗ ದೇವ್ರು ನಮ್ಗೊಂದು ಮುದ್ರೆ ಆಗ್ತಾರೆ, ಇವರು ನನ್ನ ಮಕ್ಕಳು. ಆ ಮುದ್ರೆಯಿಂದ ನಾವೆಲ್ಲೇ ಹೋಗುವಾಗ ಇಟ್ಸ್ ಓಪನ್ ಡೋರ್ಸ್. ಪ್ರೇಸ್ ದ ಲಾರ್ಡ್. ಸೊ ಅದನ್ನೇ ದೇವ್ರು ಹೇಳ್ತಾ ಇರೋದು, ಆ ಒಂದು ಅಥಾರಿಟಿ. ಯಾಕಂದ್ರೆ ನಾವು ದೇವ್ರ ಒಳಗಡೆ ಬಂದ್ಬಿಟ್ಟಾಗ ಏನಾಗುತ್ತೆ, ದೇವ್ರು ನಮ್ಮೊಳಗಡೆ ಇರ್ತಾರೆ. ಯೇಸು ಸ್ವಾಮಿ ಹೆಸರಿನಲ್ಲಿ ಏನೇ ನಾನು ನಿಮಗೆ ಸರ್ವ ಅಧಿಕಾರ ಕೊಟ್ಟಿದ್ದೀನಿ. ಇದನ್ನೇ ನೋಡ್ರಿ, ನಾವು ಯಾವಾಗ ಪಶ್ಚಾತ್ತಾಪದಿಂದ ದೇವ್ರ ಕಡೆ ಬರುವಾಗ, ನಾನು ನಿಮ್ಗೆ ಎಲ್ಲವನ್ನು ಕೊಟ್ಟಿದ್ದೀನಿ,
ಆಗಿದ್ದೇನೆ ಜಸ್ಟ್ ಯೂಸ್ ದಟ್ ಪವರ್ಫುಲ್ ನೇಮ್ ಆಫ್ ಜೀಸಸ್ ಪ್ರೈಸ್ ದ ಲಾರ್ಡ್ ಆ ಒಂದು ಹೆಸರಿನಲ್ಲಿ ನಾವು ಮುಂದೆ ಹೋಗುವಾಗ ಜಸ್ಟ್ ಕಮಾಂಡ್ ಇಟ್ ಯು ಆಲ್ರೆಡಿ ಹ್ಯಾವ್ ವೆನ್ ಯು ಹ್ಯಾವ್ ರಿಪೆಂಟೆಡ್ ಯಾವಾಗ ನೀವು ಪಶ್ಚಾತ್ತಾಪ ಪಟ್ಟು ದೇವ್ರ ಕಡೆ ಬಂದಿದ್ದೀರಾ ಆಗ ಏನಾಗ್ತಾ ಇದೆ ಅಲ್ಲಿ ದೇವ್ರ ಮುದ್ರೆ ಹಾಕ್ಬಿಟ್ಟಿದ್ದಾರೆ ಇವ್ರು ಬೇರೆಯವರಲ್ಲ ಆದ್ರೆ ನನ್ನ ಮಕ್ಕಳು ಆ ಒಂದು ಅಥಾರಿಟಿ ಅಧಿಕಾರದಲ್ಲಿ ನಾವು ಮುಂದೆ ಹೋಗುವಾಗ ಯಾವ ಮುಚ್ಚಿರುವಂತಹ ಬಾಗಿಲುಗಳು ವಾವ್ ಪ್ರೈಸ್ ದ ಲಾರ್ಡ್ ಇಟ್ ವಿಲ್ ಬಿ ಓಪನ್ ಫಾರ್ ಯು ದಟ್ ಇಸ್ ವಾಟ್ ಇಸ್ ಯುವರ್ ಫೋರ್ತ್ ಬ್ಲೆಸ್ಸಿಂಗ್ ಅಥಾರಿಟಿ ದೇವ್ರು ನಿಮ್ಗೆ ಅಧಿಕಾರ ಅಥಾರಿಟಿ ಉಂಗುರವನ್ನು ಹಾಕೋದ್ರ ಮೂಲಕ ಇವ್ರು ನಮ್ಮವರು ಈ ನನ್ ಮಕ್ಕಳು ಅಂತ ಹೇಳಿ ದೇವ್ರು ಅದನ್ನ ತೋರ್ಪಡಿಸ್ತಾ ಇದ್ದಾರೆ ವಾವ್ ದಿಸ್ ಇಸ್ ಸೋ ಬ್ಯೂಟಿಫುಲ್ ಅಣ್ಣ ಇಟ್ಸ್ ರಿಯಲಿ ಇವತ್ತು ಈ ರಿಪೆಂಟೆನ್ಸ್ ಬಗ್ಗೆ ಕಲಿತಾ ಇದ್ರೆ ನಿಜವಾಗ್ಲೂ ಇವತ್ತು ಎಷ್ಟೊಂದು ಜನ ಹೆವೆನ್ ವಿಲ್ ರಿಜಾಯ್ಸ್ ಪ್ರೇಸ್ ದ ಲಾರ್ಡ್ ಅಲ್ವಾ ಫೋರ್ತ್ ಬ್ಲೆಸ್ಸಿಂಗ್ ಬಗ್ಗೆ ಯೋಚನೆ ಮಾಡುವಾಗ ನನಗೆ ಇವೊಂದು ಯೋಸೆಫ್ ಒಂದು ನೆನಪಾಯ್ತು ರೀ ಯೋಸೆಫ್ ಅವನು ಕೂಡ ಎಲ್ಲಿಂದೋ ಬಂದಿರ್ತಾನೆ ಬಹಳ ಜೈಲಿನಲ್ಲಿ ಹಾಕ್ಬಿಟ್ಟಿರ್ತಾರೆ ಅವನಿಗೆ ಒಂದು ಭಿಕ್ಷಕಂತರ ಇರ್ತಾನೆ ಸಡನ್ ಆಗಿ ಅವನು ಫರೋಹನ ಕಡೆಗೆ ತಗೊಂಬರ್ತಾರೆ ಫರೋಹನ ಹತ್ರ ಬಂದಾಗ ಅವನನ್ನು ಗುರುತಿಸಿ ಆ ನಂತರ ಅವನು ಕನಸುಗಳ ಅರ್ಥ ಹೇಳಿದ ಮೇಲೆ ಫರೋಹನ ತನ್ನ ಉಂಗುರವನ್ನು ಅವನಿಗೆ ಕೊಡ್ತಾನೆ ರೀ ಯೋಸೆಫನಿಗೆ ಅಂದರೆ ಒಂದು ಅಧಿಕಾರ ಒಂದು ಪೊಸಿಷನ್ ಕರೆಕ್ಟ್ ಅದೇ ರೀತಿಯಾಗಿ ತಂದೆ ಉಂಗುರವನ್ನು ಇವನ ಕೈಗೆ ಉಂಗುರವನ್ನು ಇಡ್ರಿ ಅಂತ ಹೇಳಿದ್ರೆ ಖಂಡಿತವಾಗಿ ಅದು ಬೇರೆಯವ್ರದ್ದು ಯಾರ್ದು ಅಲ್ಲ ತನ್ನ ತಂದೆದೇ ಮಗನಿಗೋಸ್ಕರ ಯಾವ ರೀತಿಯಾಗಿ ಡ್ರೆಸ್ ಇಟ್ಕೊಂಡ್ರು ತನಗೋಸ್ಕರವಾಗಿ ಒಂದು ದಿವಸ ಬರ್ತಾನೆ ಮಗ ನನಗೆ ಗೊತ್ತು ಬಂದಾಗ ನಾನು ಇದನ್ನು ಹಾಕ್ತೀನಿ ಅಂತ ಹೇಳಿಬಿಟ್ಟು ಆ ಉಂಗುರ ಎಲ್ಲ ರೆಡಿಮೇಡ್ ಆಗಿ ಇಟ್ಟಿದ್ರು ಆವತ್ತಿನ ದಿವಸ ಅದನ್ನು ಕೊಟ್ಟರು ಸೊ ಇವಾಗ ಈ ಅಧಿಕಾರ ಅಂತ ಹೇಳಿದ್ವಲ್ಲ ದೇವರು ಈ ನಾಲ್ಕನೇ ಆಶೀರ್ವಾದ ಏನಂದ್ರೆ ನಾವು ಹೇಳ್ತಾ ಇದೀವಿ ದೇವರು ನಿಮ್ಗೆ ಉಂಗುರವನ್ನ ಹಾಕೋದ್ರ ಮೂಲಕ ನಿಮ್ಗೆ ಅಧಿಕಾರ ಕೊಡ್ತಾ ಇದೆ ಈ ಅಧಿಕಾರದ ಬಗ್ಗೆ ಮಾತಾಡ್ಬೇಕಾಗಿದ್ರೆ ಅಥಾರಿಟಿ ಏನೇನ್ ಮಾಡ್ಬೋದು ಆ ಅಥಾರಿಟಿಯಿಂದ ಯಾಕಂದ್ರೆ ಇಟ್ಸ್ ಸೋ ಇಂಪಾರ್ಟೆಂಟ್ ಅದನ್ನ ಅವ್ರು ಅರ್ಥ ಮಾಡ್ಕೊಂಡಾಗ ಇನ್ನೂ ಅದ್ರೊಳಗಡೆ ಬರೋದಕ್ಕೆ ಅವ್ರಿಗೆ ಸಹಾಯ ಆಗುತ್ತೆ ಸೊ ಈ ಅಥಾರಿಟಿ ಏನೇನ್ ವಹಿಸುತ್ತೆ ನಮ್ಮ ಜೀವಿತದಲ್ಲಿ ಒಂದು ಸಿಂಪಲಾಗಿ ಹೇಳಬೇಕಾದ್ರೆ ಒಂದು ಎಕ್ಸಾಂಪಲ್ಲುಗೆ ಯಾರೋ ಒಂದು ಗೌರ್ಮೆಂಟ್ ಆಫೀಸ್ಗೆ ಯಾರೋ ಒಬ್ಬರು ಹೋಗಿದ್ದಾರೆ ಹೋಗ್ಬಿಟ್ಟು ಸರ್ ಈ ಕೆಲಸ ಮಾಡಿಕೊಡಿ ಅಂತ ಹೇಳ್ತಿದ್ದಾರೆ ವೆಯ್ಟ್ ಮಾಡಿರಿ ಸ್ವಲ್ಪ ಕೂತ್ಕೊಳ್ರಿ ಅಂತ ಹೇಳ್ತಾರೆ ಸರ್ ಎಂತ ಕೂಡಬೇಕಾಗ್ತೈತಿ ಇದೆಲ್ಲ ನಮ್ಮ ಎಕ್ಸ್ಪೀರಿಯನ್ಸ್ ಇದೆ ಆ ಟೈಮ್ನಲ್ಲಿ ಯಾರೋ ಒಬ್ಬರು ನಮ್ಮ ಹತ್ರ ಅಂದರೆ ನಮ್ಮ ಪಕ್ಕದಲ್ಲಿ ಬಂದು ನಿಂತ್ಕೊಂಡು ಇನ್ನೊಂದು ಪೇಪರ್ ಕೊಡ್ತಾರೆ ಸರ್ ಇದನ್ನು ಬೇಗ ಮಾಡಿ ಕೂತಿರುವಾಗಲೇ ಕೂತ್ಕೊಳ್ಳಿ ಸರ್ ಅದು ಅವ್ರು ಕೂತಿದ್ದಾರೆ ನೋಡಿರಿ ನೀವು ಸ್ವಲ್ಪ ಕೂತ್ಕೊಡ್ರಿ ಆಮೇಲೆ ಮಾಡಿಕೊಡ್ತೀನಿ ಅಂತಾರೆ ಇಲ್ಲ ಇದು ಸಿ ಎಂ ಕಡೆಯಿಂದ ಬಂದಿದೆ ಇದು ಅಂತ ಹೇಳಿದ ತಕ್ಷಣ ಅಲ್ಲಿ ಒಂದು ಚೇಂಜ್ ಆಗ್ತದೆ ಅವರು ಮೊದಲು ಕೂತಿದ್ದವರ ಕೆಲಸ ಬಿಟ್ಟುಬಿಟ್ಟು ಇದನ್ನು ಅವರು ಅಟೆಂಡ್ ಮಾಡ್ತಾರೆ ಅಥಾರಿಟಿ ಅದೇ ಸಂದರ್ಭದಲ್ಲಿ ಇನ್ನೊಬ್ಬರು ಬಂದುಬಿಟ್ಟು ಇನ್ನೊಂದು ಪೇಪರ್ ಇಟ್ಕೊಂಡಿದ್ದಾರೆ ತಡಿ ಸರ್ ಇಲ್ಲ ಸಿ ಎಂ ಕಡೆಯಿಂದ ಬಂದ ಇಲ್ಲ ಇದು ಪಿ ಎಂ ಕಡೆಯಿಂದ ಬಂದಿದೆ ಅಂದರೆ ಅವಾಗ ಏನು ಮಾಡ್ತಾರೆ ಇದನ್ನು ಬಿಟ್ಬಿಟ್ಟು ಅವ್ರು ಅದನ್ನು ತಗೊಳ್ತಾರೆ ಅಂದರೆ ಇದು ಅಧಿಕಾರಕ್ಕೆ ಒಂದು ಎಕ್ಸಾಂಪಲ್ ರೀ ಯೇಸು ಸ್ವಾಮಿ ಹೇಳಿದ್ದು ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರ ನನಗೆ ಕೊಡಲಾಗಿದೆ ಅಂತ ಅಂಥ ಒಂದು ಅಧಿಕಾರ ತನ್ನ ಮಕ್ಕಳಿಗೆ ದೇವರು ಕೊಡ್ತಾರೆ ಅದು ಆತ್ಮಿಕ ಲೋಕ ಸೈತಾನ ಮೇಲೆ ಅಧಿಕಾರ ಸೊ ಈ ಅಧಿಕಾರ ನಾವು ಹೇಗೆ ಚಲಾಯಿಸ್ಬೇಕಂದ್ರೆ ನಾವು ಪ್ರಾರ್ಥನೆಯಲ್ಲಿ ಹೋಗುವಾಗ ಅಲ್ಲಿ ಅಧಿಕಾರ ಚಲಾವಣೆ ಆಗುತ್ತೆ ಯಾಕಂದ್ರೆ ನೀವೀಗ ಅಣ್ಣ ಹೇಳಿದ್ರಲ್ಲ ಈಗ ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಆದ್ರೆ ನೀವು ಅದು ಪ್ರೇಯರ್ಫುಲ್ ಆಗಿ ಹೋಗುವಾಗ ದೇವ್ರು ಹೇಳ್ತಾರಲ್ಲ ನನ್ನ ಪ್ರಸನ್ನತೆ ನಿಮ್ ಜೊತೆಯಲ್ಲಿ ಬರುತ್ತೆ ಯಾವಾಗ ದೇವರ ಪ್ರಸನ್ನತೆ ಅಲ್ಲಿ ಬರುವಾಗ ಅಲ್ಲಿ ವಾತಾವರಣ ಬದಲಾಗುವಂತದ್ದಾಗಿದೆ ಅದೇ ಆಗಿದ್ ನೋಡ್ರಿ ಅಲ್ಲಿ ಮೂರು ವ್ಯಕ್ತಿಗಳನ್ನ ಅಣ್ಣ ಎಕ್ಸಾಂಪಲ್ ಹೇಳಿದ್ರು ಒಂದು ಇಟ್ಸ್ ಜಸ್ಟ್ ಅನ್ ಎಕ್ಸಾಂಪಲ್ ಒಂದು ಆರ್ಡಿನರಿ ಪರ್ಸನ್ ಇನ್ನೊಂದು ಸಿ ಎಂ ಕಡೆಯವರು ಇನ್ನೊಂದು ಪಿ ಎಂ ಕಡೆಯವರು ಯಾರಿಗೆ ಜಾಸ್ತಿ ಇದಾಯ್ತು ಪಿ ಎಂ ದೇ ಫಸ್ಟ್ ಆಗೋದಲ್ವಾ ಅದೇ ರೀತಿ ನಾವು ಸಹ ಯಾವಾಗ ಹೋಲಿ ಸ್ಪಿರಿಟ್ ವಿಲ್ ಕಮ್ ಜೀಸಸ್ ವಿಲ್ ಕಮ್ ವಿತ್ ಅಸ್ ಅಲ್ಲಿ
ಎಲ್ಲಾ ವಾತಾವರಣ ಚೇಂಜ್ ಆಗಿ ಅದು ನಮ್ಮ ನಮಗೆ ಕೊಟ್ಟಿರುವಂತ ಅಧಿಕಾರ ಅದು ಆ ಪ್ರಾರ್ಥನೆಯಲ್ಲಿ ನಾವು ಹೋಗುವಾಗ ಖಂಡಿತವಾಗಿ ಎಲ್ಲವೂ ಬದಲಾಗ್ತದೆ ಆದರೆ ಆ ಪ್ರಾರ್ಥನೆ ಯಾವಾಗ ಕೇಳಲ್ಪಡುತ್ತೆ ಯಾವಾಗ ನಾವು ಪಶ್ಚಾತ್ತಾಪದಿಂದ ದೇವ್ರ ಕಡೆ ಬರ್ತೀವೋ ಆಗನೇ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗೋದು ಅದು ಇಂಪಾರ್ಟೆಂಟ್ ನಾವು ಎವ್ರಿ ಟೈಮ್ ಯಾರೋ ಒಂದು ಹೇಳ್ತಾರಣ ಈವನ್ ಚಿಕ್ಕ ಚಿಕ್ಕದಾಗಿ ಮಾಡಿದಾಗ ದೆನ್ ಅಂಡ್ ದೇರ್ ಯು ಗಾಟ್ ಟು ರಿಪೆಂಟ್ ಅವಾಗ ಇಮ್ಮಿಡಿಯೇಟ್ ಆಗಿ ನಾವು ಪಶ್ಚಾತ್ತಾಪ ಪಡ್ಬೇಕು ಆಗ ಯಾಕಂದ್ರೆ ಯಾವ ಪ್ರಾರ್ಥನೆಗೆ ಅಡ್ಡಿ ಇರೋದಿಲ್ಲ ಆಗ ಅದು ಇಮ್ಮಿಡಿಯೇಟ್ ಆಗಿ ನಾವು ಅಲ್ಲಲ್ಲೇ ರಿಪೆಂಟೆನ್ಸ್ ಮಾಡಿದಾಗ ಇಟ್ಸ್ ಆಲ್ ಫಿನಿಶ್ಡ್ ದೇವ್ರು ಯಾವತ್ತೂ ನಮ್ಮ ಪಾಪಗಳನ್ನ ಎಣಿಸೋದಿಲ್ಲ ಈ ಸೇಸ್ ದಟ್ ಆಸ್ ಫಾರ್ ಆಸ್ ಈಸ್ಟ್ ಇಸ್ ಫ್ರಮ್ ದ ವೆಸ್ಟ್ ಸೋ ಫಾರ್ ಹವ್ ಐ ರಿಮೂವ್ಡ್ ಯುವರ್ ಟ್ರಾನ್ಸ್ಗ್ರೆಷನ್ ಅಂತ ದೇವ್ರ ವಾಕ್ಯ ಹೇಳುತ್ತಲ್ಲಣ್ಣ ಹೌದ್ರಿ ಕೀರ್ತನೆ 103ನೇ ಅಧ್ಯಾಯದಲ್ಲಿ ನನ್ನ ಮನವೇ ಹೋವನನ್ನು ಕೊಂಡಾಡು ಅಂತ ಹೇಳಿಬಿಟ್ಟು ಅನಂತರ ಪಾಪದ ಬಗ್ಗೆ ಮಾತನಾಡುವಾಗ ಕೀರ್ತನೆಗಾರನು ಈ ರೀತಿಯಾಗಿ ಹೇಳ್ತಾನೆ ನೀವು ಹೇಳಿದ್ರಲ್ವಾ ಎಷ್ಟು 12ನೇ ವಚನದಲ್ಲಿ ಇದೆ ಅಂದರೆ ನೀವು ಹೇಳಿದ್ದು ಪೂರ್ವ ಪಶ್ಚಿಮಕ್ಕೆ ಎಷ್ಟು ದೂರವೋ ಅಲ್ವರ ಅದೇ ವಾಕ್ಯ ಅಲ್ವರ 12ನೇ ವಚನ ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಕೀರ್ತನೆ 103:12 ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವು ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ ಪ್ರೈಸ್ ದಿ ಲಾರ್ಡ್ ನೋಡ್ರಿ ಅದೇ ರಿಪೆಂಟೆನ್ಸ್ ಅನ್ನೋದು ಅದೇ ದೇವ್ರು ಯಾವತ್ತು ನಮ್ಮ ಪಾಪಗಳನ್ನ ಮತ್ತೆ ಈಗ ನಾವು ಮನುಷ್ಯರಾಗಿ ನಾವು ಒಂದು ಮಾಡ್ತೀವಿ ಏನಂದ್ರೆ ಎಷ್ಟೋ ದಿನ ಹಿಂದೆ ಮಾಡಿರೋದನ್ನ ನೆನಪು ಮಾಡಿ ಮಾಡಿ ಮಾತಾಡ್ತೀವಿ ಅವತ್ತು ನೀನು ಹಿಂಗೆ ಮಾಡ್ದೆ ಅಲ್ಲ ನಾನು ಯಾವ ಇವತ್ತಿಗೂ ಮರ್ತಿಲ್ಲ ಅಲ್ವಾಣ ಆದ್ರೆ ದೇವ್ರ ವಾಕ್ಯ ಏನ್ ಹೇಳ್ತಾ ಇದೆ 103:12 ಅಲ್ಲಿ ಎಷ್ಟೋ ದೂರ ಹಂಗಾದ್ರೆ ದೇವ್ರು ಯಾವತ್ತು ಅದನ್ನ ನೆನಪಿಸ್ಕೊಳ್ಳಲ್ಲ ಅದು ದೇವರ ಒಂದು ಕನಿಕರ ದೇವರ ಒಂದು ಗುಣ ದೇವರ ಒಂದು ಲಕ್ಷಣ ದೇವ್ರು ನಮ್ಮನ್ನು ಅಷ್ಟು ಪ್ರೀತಿ ಮಾಡಿ ಆ ಪಾಪನೇ ಯಾವತ್ತು ನಮ್ಮ ಮುಂದೆ ತರೋದಿಲ್ಲ ಪಶ್ಚಾತ್ತಾಪ ಎಂಬುದು ಬಹಳ ಮುಖ್ಯ ಅದರಲ್ಲಿ ನಾವು ಹೋಗುವಾಗ ಈ ಅಧಿಕಾರದ ಬಗ್ಗೆ ಹೇಳದ್ವಲ್ಲ ಈ ಅಧಿಕಾರವನ್ನು ನಾವು ಎಲ್ಲೇ ಹೋದ್ರು ಚಲಾಯಿಸಬಹುದು ನಮಗೆ ಓಪನ್ ಡೋರ್ಸ್ ಆಫ್ ಆಪರ್ಚುನಿಟಿ ಪ್ರೈಸ್ ದಿ ಲಾರ್ಡ್ ಸೋ ದಟ್ ವಾಸ್ ದ ಫೋರ್ತ್ ಬ್ಲೆಸ್ಸಿಂಗ್ ಫಿಫ್ತ್ ಬ್ಲೆಸ್ಸಿಂಗ್ ಅಣ್ಣ ಐದನೇ ಆಶೀರ್ವಾದ ಅಂದರೆ ಪಶ್ಚಾತ್ತಾಪ ಪಟ್ಟಂತ ವ್ಯಕ್ತಿಗೆ ದೇವರು ಕೊಡುವಂತ ಐದನೇ ಆಶೀರ್ವಾದ ಇದೆ ಲೂಕನ್ ಬರ್ಸ್ ವಾರ್ತೆ 15:22 ವಚನದಲ್ಲಿ ಶ್ರೇಷ್ಠವಾದ ನಿಲುವಂಗಿಯನ್ನು ತಟ್ಟನೆ ತಂದು ಇವನಿಗೆ ತೊಡಿಸಿರಿ ಇವನ ಕೈಗೆ ಉಂಗುರವನ್ನಿಡ್ರಿ ಕಾಲಿಗೆ ಜೋಡು ಮಿಡಿಸಿರಿ ಹಾಗಾದರೆ ಕಾಲಿಗೆ ಒಂದು ಚಪ್ಪಲಿ ಹಾಕ್ರಿ ಅಥವಾ ಶೂ ಹಾಕ್ರಿ ಅನ್ನುವಂಥದ್ದನ್ನು ಈ ಮಗನಿಗೆ ತಂದೆ ಹೇಳ್ತಾರೆ ಅಂದರೆ ಸರ್ವೆಂಟ್ಗೆ ಹೇಳ್ತಾರೆ ಇದನ್ನು ಬೇಗನೆ ಡ್ರೆಸ್ ಹಾಕ್ರಿ ಉಂಗುರ ಹಾಕ್ರಿ ಆಮೇಲೆ ಕಾಲಿಗೆ ಆ ಒಂದು ಶೂಸ್ ಅಥವಾ ಚಪ್ಪಲಿ ಹಾಕ್ರಿ ಅದು ಭದ್ರತೆಯನ್ನು ಸೂಚಿಸ್ತದ್ರೆ ಯಾಕಂತ ಹೇಳಿದ್ರೆ ಪ್ರೊಟೆಕ್ಷನ್ ಯಾಕಂತ ಹೇಳಿದ್ರೆ ನಮಗೆ ಬೇಕದು ನಾವು ಹಳ್ಳಿಯಲ್ಲಿ ಅಥವಾ ಕಾಡಿನಲ್ಲಿ ಅಥವಾ ಎಲ್ಲೆಲ್ಲೋ ಹೋಗ್ತಿರ್ತೀವಿ ರೋಡ್ನಲ್ಲಿ ಕೂಡ ಹೋಗ್ತಿರ್ತೀವಿ ಕಲ್ಲು ಚೂಪಾಗಿರ್ಬೋದು ಅದು ಕಲ್ಲಿಗೆ ಚುಚ್ಚಿಕೊಳ್ತದೆ ಸೊ ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ಮನೆಗೆ ಯಾರಾದರೂ ಹೋದರೆ ಏನು ಮಾಡ್ತೀವಿ ನಾವು ಚಪ್ಪಲಿ ಹೊರಗಿಟ್ಬಿಟ್ಟು ಬರ್ತೀವಿ ಹಿಯರ್ ಈಸ್ ಎ ಗಾಡ್ ಹೂ ಈಸ್ ಕನ್ಸರ್ನ್ಡ್ ಅಬೌಟ್ ಅವರ್ ಚಪ್ಪಲ್ಸ್ ಆಲ್ಸೋ ಪ್ರೈಸ್ ದಿ ಲಾರ್ಡ್ ಅಂದರೆ ಅದು ಭಾಳ ಅದರ ಬಗ್ಗೆ ಯಾರು ಮಾತಾಡಲಿಕ್ಕೆ ಹೋಗಲ್ಲ ಬಟ್ ಹಿಯರ್ ಈಸ್ ಎ ಗಾಡ್ ದೇವ್ರು ನಮಗೆಂಥ ದೇವ್ರು ಪಶ್ಚಾತ್ತಾಪ ಪಟ್ಟಾಗ ನಮ್ಮ ಕಾಲಿಗೆ ಕೂಡ ಏನು ಬೇಕೋ ಅದನ್ನು ಕೊಡಲಿಕ್ಕೆ ಇಷ್ಟಪಡ್ತಾರೆ ಆದ ಕಾರಣ ಭದ್ರತೆ ಅವ್ರಿಗೆ ಕೊಡಬೇಕು ಪ್ರೊಟೆಕ್ಷನ್ ಯಾಕಂದರೆ ಕೆಲವು ಸಾರಿ ಏನೂ ಇರೋದಿಲ್ಲ ಒಳ್ಳೆ ರೋಡೇ ಇರ್ತೈತೆ ಅಂತ ಇಟ್ಕೊಳ್ರಿ ಆದರೆ ಕಡು ಬಿಸಿಲು ಇರ್ತದೆ ಆ ಬಿಸಿಲಿನಲ್ಲಿ ನಡೆಯುವಾಗ ಹೌದು ನಾನು ಮೊನ್ನೆ ಒಂದು ವಾಟ್ಸಪ್ನಲ್ಲಿ ಒಂದು ಫೋಟೋ ನೋಡಿದೆ ಪಾಪ ಮೈಗ್ರೆಂಟ್ಸು ಕೆಲವರು ಅವರು ನಡೆದು ಅವರು ಕಾಲಿಗೆಲ್ಲ ಭಾಳ ಗಾಯಗಳ ಥರ ಆಗಿಬಿಟ್ಟಿದೆ ಅದು ಭಾಳ ವಿಷಾದಕರವಾದ ಚಿತ್ರ ಕೆಲವು ದಿವಸಗಳು ನನ್ನ ಮನಸ್ಸಿನಲ್ಲಿತ್ತು ಅವರಿಗಾಗಿ ಪ್ರಾರ್ಥನೆ ಮಾಡಿದ್ವಿ ದೇವರು ಒಳ್ಳೇದು ಮಾಡಲಿ ಅಂತ ಸರ್ಕಾರವು ಒಳ್ಳೇದು ಮಾಡ್ತಿದ್ದಾರೆ ಸಂತೋಷ ಆದರೆ ಇಲ್ಲಿ ನಾವು ನೋಡುವಾಗ ದೇವರು ನೋಡ್ರಿ ನಾವು ಪಶ್ಚಾತ್ತಾಪ ಪಟ್ಟಾಗ ನಮ್ಮ ಕಾಲನ್ನು ಕೂಡ ಏನೂ ಆಗಬಾರ್ದು ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ಇಷ್ಟಪಡುವಂಥ ದೇವರು ನಮಗೆ ಇದ್ದಾರೆ
ಕಾಲ್ ಅಂತ ಅಷ್ಟೇ ಅಲ್ಲ ಪ್ರೊಟೆಕ್ಷನ್ ಅಲ್ಲಿ ಇರುವಾಗ ದೇವರು ನಮಗೆ ಎಷ್ಟು ನಮ್ಮನ್ನು ಕಾಪಾಡ್ತಾರೆ ಅಂದರೆ 1000 ಮೇ ಫಾಲ್ ಡೆಡ್ ಬಿಸೈಡ್ ಯು 10,000 ಆಲ್ ಅರೌಂಡ್ ಯು ಬಟ್ ನಥಿಂಗ್ ವಿಲ್ ಆಮೆನ್ ಹಲ್ಲೆಲೂಯಾ ಕೀರ್ತನೆ 91ರಲ್ಲಿ ಹೇಳುತ್ತಲ್ಲ ಅಣ್ಣ ಅಲ್ವಾ ಎಷ್ಟೋ ಸಾವಿರಾರು ಜನ ನಮ್ಮ ಮಧ್ಯದಲ್ಲಿ ಸತ್ರು ನಮಗೇನು ಅದು ತಗಲೋದಿಲ್ಲ ನಮಗೇನು ಆಗೋದಿಲ್ಲ ಅಂತ ಒಂದು ದೇವರು ಪಶ್ಚಾತ್ತಾಪ ಪಟ್ಟು ಅವರ ಬಳಿ ಬರುವಾಗ ದೇವರು ಆ ಕಾರ್ಯ ಮಾಡ್ತಾರೆ ಸೊ ಈ ಪ್ರೊಟೆಕ್ಷನ್ ಇರುವಾಗ ನಾವೇನೇನು ಮಾಡ್ಬೋದಣ ಪ್ರೊಟೆಕ್ಷನ್ ಇರುವಾಗ ಖಂಡಿತವಾಗಿ ನಮಗೆ ರೋಗ ಬರಲ್ಲ ಯಾಕಂತ ಹೇಳಿದ್ರೆ ಆದರೆ ಅಕ್ಷರಿಕವಾಗಿ ಲಿಟ್ರಲ್ ಆಗಿ ತಕೊಂಡ್ರು ಕೂಡ ಗಲೀಜು ಗಲೀಜು ನಾವು ನಡೆಯುವಂಥದ್ರಿಂದ ನಮಗೆ ಒಂದು ಭದ್ರತೆ ಉಷ್ಣತೆಯಿಂದ ಭದ್ರತೆ ಮುಳ್ಳು ಗ್ಲಾಸ್ ಪೀಸಸ್ಸು ಅಥವಾ ಏನಾದರೂ ಚುಚ್ಚುವಂಥದ್ದು ರಕ್ತ ಬರುವಂಥದ್ದು ಹಾನಿಕರವಾದದ್ದು ಅದರಿಂದ ಒಂದು ಭದ್ರತೆ ಈಗ ವೆದರ್ ಚೇಂಜಸ್ ಅದರಿಂದನೂ ಪ್ರೊಟೆಕ್ಷನ್ ಹೌದು ಕರೆಕ್ಟ್ ಅಥವಾ ಏನಾದರೂ ಹುಳಗಳು ಅಥವಾ ಚೇಳು ಆಗಿನ ಕಾಲದಲ್ಲಿ ಅದು ಕಾಮನ್ ಅದು ಭಾಳ ಸಾಮಾನ್ಯ ಅದೇ ಒಂದು ಒಳ್ಳೆಯ ಶೂಸ್ ಏನಾದರೂ ಹಾಕ್ಕೊಂಡಿದ್ರೆ ಅದು ಒಂದು ಚಿಕ್ಕ ಹಾವೆ ಇರ್ಬೋದು ಅದು ಏನೇ ಇರ್ಬೋದು ಗೊತ್ತಿಲ್ಲದೆ ಹೋಗಿರ್ಬೋದು ಅದು ನಮಗೆ ಒಂದು ಸಂರಕ್ಷಣೆ ಆದ ಕಾರಣ ದೇವರ ಹತ್ರ ನಾವು ತಿರುಗಿಕೊಳ್ಳುವಾಗ ದೇವರು ನಮಗೆ ಸಂರಕ್ಷಣೆ ಅಥವಾ ಭದ್ರತೆಯನ್ನು ಆಶೀರ್ವಾದವಾಗಿ ಕೊಡ್ತಾರೆ ಸೊ ಪ್ರೊಟೆಕ್ಷನ್ ನೀವು ಪ್ರೊಟೆಕ್ಷನ್ ಅಂತ ಹೇಳುವಾಗ ಎಷ್ಟೋ ಸುದ್ದಿಗಳನ್ನು ನಾವು ಕೇಳ್ತೀವಲ್ವಾ ಇವರು ಈ ರೀತಿಯಾಗಿ ಆಕ್ಸಿಡೆಂಟ್ ಆಗೋಗ್ಬಿಟ್ರು ಇನ್ನೊಂದೇನೋ ಆಗೋಯ್ತು ಇನ್ನೊಂದೇನೋ ಸುದ್ದಿ ಆದರೆ ನಾವು ದೇವರ ಪಶ್ಚಾತ್ತಾಪದಲ್ಲಿ ಬರುವಾಗ ಆ ದೇವರು ನಮ್ಮ ಸುತ್ತಲೂ ಬೇಲಿ ಹಾಕಿ ನಮಗೆ ಸಂರಕ್ಷಿಸ್ತಾರೆ ಪ್ರಿಯರೇ ಅದೇ ಪ್ರೊಟೆಕ್ಷನ್ ನಮ್ಮ ಪಾದಗಳಿಗಷ್ಟೇ ಅಲ್ಲ ನಮ್ಮ ಸುತ್ತಲೂ ಈಗ ಯೋಬನ ಪುಸ್ತಕದಲ್ಲಿ ನೋಡುವಾಗ ಸೈತಾನ್ ಬಂದು ದೇವರ ಹತ್ರ ಹೇಳ್ತಾನಲ್ಲ ನಾನು ಅವನ್ನ ಮುಟ್ಟೋದಿಕ್ಕಾಗಲ್ಲ ನೀನಾಗಲೇ ಬೇಲಿಯನ್ನು ಹಾಕಿದ್ಯಾ ಯಾಕಂದರೆ ಆ ರಕ್ತದ ಕವಚ ನಮ್ಮ ಸುತ್ತಲೂ ಇದೆ ಯಾಕಂದರೆ ಆ ಮುದ್ರೆ ಫಸ್ಟ್ ಆಫ್ ಆಲ್ ಅಥಾರಿಟಿ ದೇವರಿಗಾಗಲೇ ಕೊಟ್ಬಿಟ್ಟಿದ್ದಾರೆ ನಾವು ದೇವ್ರ ಮಕ್ಕಳಂತ ಅದು ಆಗಿದ ತಕ್ಷಣ ನೆಕ್ಸ್ಟ್ ಏನಂದರೆ ಇವ್ರು ನನ್ನ ಮಕ್ಕಳು ಯಾರೂ ಅವ್ರನ್ನ ಮುಟ್ಟಬಾರ್ದು ಅನ್ನೋ ಪ್ರೊಟೆಕ್ಷನ್ ನೋಡ್ರಿ ಅದೇ ಪಶ್ಚಾತ್ತಾಪದ ಒಂದು ಬ್ಲೆಸ್ಸಿಂಗ್ ಆ ಪ್ರೊಟೆಕ್ಷನ್ ನಮ್ಮ ಜೊತೆ ಇರುವಾಗ ನಾವು ಎಲ್ಲೇ ಹೋದರೂ ಯಾವ ಬ್ಯಾಡ್ ನ್ಯೂಸ್ ಬಗ್ಗೆ ಚಿಂತೆ ಮಾಡೋದು ಬೇಡ ಯಾವುದರ ಕುರಿತಾಗಿ ನಾವು ವರಿ ಮಾಡೋಷ್ಟಿಲ್ಲ ಯಾಕಂದರೆ ಆ ಪ್ರೊಟೆಕ್ಷನ್ ದೇವರು ನಮ್ಮ ಜೊತೆ ಇದ್ದಾರೆ ಈಗ ಇರುವಂಥ ಪರಿಸ್ಥಿತಿ ಅಣ್ಣ ಎಷ್ಟೋ ಜನ ಮನೆಗಳು ಖಾಲಿಯಾಗಿದೆ ಮತ್ತು ಜಾಬ್ ಕಳ್ಕೊಂಡಿದ್ದಾರೆ ಆದರೆ ಆದರೆ ಇನ್ನೂ ನಾವು ನಡೀತಾ ಇದ್ದೀವಿ ಯಾಕೆ ಹೇಳ್ರಿ ಆ ಪ್ರೊಟೆಕ್ಷನ್ ನಮ್ಮ ಜೊತೆ ಇರುವಾಗ ಊಟ ದೇವ್ರು ಕೊಡ್ತಾ ಇದ್ದಾರೆ ನಮಗೆ ಯಾವ ರೀತಿ ನಡೀಬೇಕು ದೇವ್ರು ಕೊಡ್ತಾ ಇದ್ದಾರೆ ಯಾಕಂದರೆ ದೇವ್ರು ಕೊಟ್ಟಿರುವಂಥ ಭದ್ರತೆ ಇದೆ ಅಲ್ವಾ ಎಷ್ಟೋ ಜನ ನಾವು ಈಗಾಗಲೇ ನೀವು ಹೇಳಿದ್ರಲ್ಲ ಬಿಕಾಸ್ ಆಫ್ ರಿಜೆಕ್ಷನ್ ದೇ ಡೈ ಹೌದು ಬೇರೆ ಏನೇನೋ ಕಾರಣದಿಂದನೂ ಸಾಯ್ತಾರೆ ಆದರೆ ಜೀಸಸ್ ನಮ್ಮ ಜೊತೆ ಇರುವಾಗ ಆ ದೇವ್ರು ನಮ್ಮ ಒಳಗಡೆ ಇರುವಾಗ ನಾ ಭದ್ರತೆ ನಮ್ಮ ಜೊತೆ ಇರುವಾಗ ಎಲ್ಲದರಲ್ಲಿ ನಮಗೆ ಒಂದು ಬ್ಲೆಸ್ಸಿಂಗ್ ಆಗಿದೆ ಪ್ರೈಸ್ ದ ಲಾರ್ಡ್ ಸೋ ದಿಸ್ ವಾಸ್ ದ ಫಿಫ್ತ್ ಬ್ಲೆಸ್ಸಿಂಗ್ ಅಲ್ವಾ ಹೌದು ಸೋ ಸಿಕ್ಸ್ತ್ ಬ್ಲೆಸ್ಸಿಂಗ್ ಆರನೇ ಬ್ಲೆಸ್ಸಿಂಗ್ ಬಂದು ಪ್ರೊವಿಷನ್ ಒದಗುವಿಕೆ ಯಾಕಂದರೆ ಬಹಳ ಇಂಪಾರ್ಟೆಂಟ್ ಹೌದು ಯಾಕಂತ ಹೇಳಿದ್ರೆ ಆ ಒಂದು ಕೊಬ್ಬಿದ ಕರುವನ್ನು ಕೊಯ್ರಿ ಹಬ್ಬ ಮಾಡೋಣ ಉಲ್ಲಾಸ ಪಡೋಣ ಅಂತ ಹೇಳ್ಬಿಟ್ಟು ಒಂದು ಸೆಲೆಬ್ರೇಷನ್ ಮೋಡ್ ನಲ್ಲಿ ಅವರು ಚೇಂಜ್ ಆಗ್ತಾರೆ ಅದ ಕಾರಣ ಒಬ್ಬ ವ್ಯಕ್ತಿ ಪಶ್ಚಾತ್ತಾಪ ಪಡುವಾಗ ಅವರಿಗೆ ಅಗತ್ಯವಾದಂಥ ಆಹಾರ ಎಕ್ಸಾಂಪಲ್ ಅಲ್ಲೇ ಇದೆ ಹಿಂದೆ ಈ ವಾಸ್ ಫೀಡಿಂಗ್ ಆನ್ ಹೌದು ಅಲ್ವಾ ಹೌದು ಅವನು ಎಲ್ಲ ದೇವ್ರನ್ನ ಬಿಟ್ಟು ದೂರ ಹೋದಾಗ ಏನು ತಿಂತ ಇದ್ದ ಅಲ್ಲಿ ಹಂದಿಗಳು ತಿನ್ನುವಂತ ಪದಾರ್ಥವನ್ನು ತಿಂತ ಇದ್ದ ಅಂತ ನಾವು ನೋಡ್ತೀವಿ ಆದ್ರೆ ತಂದೆ ಕಡೆ ಬಂದಾಗ ಕೊಬ್ಬಿದ ಕುರಿ ಹಲ್ಲೆಲೂಯಾ ನೋಡ್ರಿ ಇದು ಪ್ರೊವಿಷನ್ ಅಂದ್ರೆ ಯಾವಾಗ ನಾವು ದೂರ ಹೋಗ್ತೀವಿ ಅಲ್ಲೆಲ್ಲ ಕಳ್ಕೊಂಡು ಏನು ಇರೋದಿಲ್ಲ ಬಟ್ ಆದ್ರೆ ನಾವು ದೇವ್ರ ಕಡೆ ತಿರುಗಿಕೊಂಡು ಬರುವಾಗ ಅಲ್ಲೇನಾಗುತ್ತೆ ಅಲ್ಲಿ ಕೊಬ್ಬಿದ ಕುರಿ ಅಂದ್ರೆ ಅದರ ಅರ್ಥ ಏನಂದ್ರೆ ನಮಗೆ ಬೇಕಾದ ಎಲ್ಲ ಒದವಿಕೆ ದೇವ್ರು ನಮಗೆ ದ ಬೆಸ್ಟ್ ದೇವ್ರು ನಮಗೆ ಕೊಡ್ತಾರೆ ಹಲ್ಲೆಲೂಯಾ ಯಾಕಂದ್ರೆ ಈಗ ಪ್ರೊವಿಷನ್ ಅನ್ನೋದ್ರ ಇನ್ನೊಂಚೂರು ಎಲಾಬ್ರೇಟ್ ಮಾಡಿ ಹೇಳ್ತೀರಣ್ಣ ಆಲ್ರೈಟ್ ಅದನ್ನ ಹೇಳೋದಕ್ಕೆ ಮುಂಚಿತವಾಗಿ 16ನೇ ವಚನದಲ್ಲಿ ಏನಿದೆ ಹೀಗಿರಲಾಗಿ ಅವನು ಹಂದಿ ತಿನ್ನುತ್ತಿದ್ದ ಕಾಯಿಗಳನ್ನಾದರೂ ತಿಂದು ಹಸಿವೆಯನ್ನು ತೀರಿಸಿಕೊಳ್ಳಬೇಕೆಂದು ಆಸೆ ಪಟ್ಟನು
ಆದರೂ ಯಾರೂ ಅವನಿಗೆ ಕೊಡಲಿಲ್ಲ. ಹಂದಿ ಊಟ ಕೂಡ ಸಿಗಲಿಲ್ಲ ಅಂತ. ಓ, ಅಂದರೆ ಹಂದಿ ಊಟ ಮಾಡ್ತಿದ್ದ ಅಂತ ಹೇಳ್ಬಿಟ್ಟು ಅಲ್ಲಿದ್ರೂ ಅದು ಸ್ವಲ್ಪ ಆದರೆ ಊಟ ಸಿಗ್ತಲ್ಲ ಅಂದ್ಕೊಳ್ಬೋದು, ಅದು ಕೂಡ ಸಿಗಲಿಲ್ಲ ಅಂತ. ಅಂದರೆ ಅಷ್ಟು ವರ್ಸ್ಟು ಸಿಚುವೇಶನಲ್ಲಿದ್ದಂಥವ್ರಿಗೆ, ವರ್ಸ್ಟ್ ಕಂಡೀಷನಲ್ಲಿದ್ದಂಥವನಿಗೆ ಬೆಸ್ಟು ಪ್ರೊವಿಷನ್ಸು ದೇವರು ಅವನಿಗೆ ಒದಗಿಸಿಕೊಟ್ರು. ಅದರ ಬಗ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ನಾವು ನೋಡಬೇಕಾದ್ರೆ, ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ, ಮತ್ತು ಆ ಪ್ರೊವಿಷನ್ಸ್ ಹೇಗಿತ್ತು ಅಂತೇಳಿದ್ರೆ, ಅವರು ಡ್ಯಾನ್ಸ್ ಮಾಡ್ತಾ ಇದ್ರಂತೆ. ಆಮೇಲೆ ಸಂಗೀತ ವಾದ್ಯನ 25ನೇ ವಚನದಲ್ಲಿ ಮನೆಯ ಹತ್ತಿರ ವಾದ್ಯ ನರ್ತನೆಗಳ ಸಹ ಇದ್ವಂತೆ. ಇವೆಲ್ಲ ಈ ಪ್ರೊವಿಷನ್ಗೆ ಎಂಥ ಪ್ರೊವಿಷನ್ ಅಂದರೆ ಊಟದ ಪ್ರೊವಿಷನ್ ಒಂದು, ಸೆಲೆಬ್ರೇಟ್, ಅದೇ ಸಂದರ್ಭದಲ್ಲಿ ಹಬ್ಬ ಮಾಡುವಂಥದ್ದು. ಹಬ್ಬ ಅಂತೇಳ್ಬಿಟ್ಟು ನೋಡುವಾಗ ಹ್ಯಾಪಿ ನ್ಯೂ ಇಯರ್ ಆ ರೀತಿಯಾಗಿ ಎಲ್ಲ ಹೊಸ ವರ್ಷದ ಹಬ್ಬ ಆ ರೀತಿಯಾಗಿ ಇರ್ತೀವಿ. ಆದರೆ ಯಾವ ವ್ಯಕ್ತಿ ದೇವರ ಕಡೆಗೆ ಪಶ್ಚಾತ್ತಾಪ ಪಡ್ತಾನೋ ಅದೇ ಹಬ್ಬ ಅಂತದ್ದು. ಇಟ್ಸ್ ಅ ಫೆಸ್ಟಿವಲ್ ಅಂತ ದೇವರಿಗೆ. ಒಂದು ವೇಳೆ ನಮಗಿಲ್ಲದೇ ಇರ್ಬೋದು, ನಮಗಿರ್ತದೆ ನಿಜ, ಆದರೆ ದೇವರು ಬಂದು ದೇವರಿಗೆ, ದೇವರು ಹಬ್ಬ ಮಾಡ್ತಾರೆ, ನಾವು ದೇವರಿಗೆ ಹಬ್ಬ ಮಾಡ್ತೀವಿ ಅಂತ ಕೇಳಿದ್ವಿ. ಏನು ಬೇಡ, ನಮ್ಮ ಮಕ್ಕಳೇ ಒಂದ್ ಸ್ವಲ್ಪ ಹಂಗೆ ಹಿಂಗೆ ಮಾಡಿದಾಗ ಅವರು ನಮ್ಗೆ ಸಾರಿ ಅಂತ ಹೇಳಿ ನಮ್ಮ ಹತ್ರ ಬಂದಾಗ ನಮ್ಗೆ ಎಷ್ಟು ಖುಷಿ ಅನ್ಸಿ ಅವ್ರಿಗೆ ಏನ್ ಬೇಕೋ ಮಾಡ್ಬಿಡ್ತೀವಿ ಅಲ್ವಾ. ಸೊ ಇದು ಒಂದ್ ಸೆಲೆಬ್ರೇಷನ್, ಆಸ್ ಯು ಸೆಡ್ ಇಟ್ಸ್ ಅ ಸೆಲೆಬ್ರೇಷನ್. ಸೆಲೆಬ್ರೇಷನ್ ಈ ಒಂದು ಪ್ರೊವಿಷನ್ ಇನ್ವಾಲ್ವ್ಸ್ ಎ ಪ್ಯಾಕೇಜ್ ನೋಡ್ರಿ. ಸಂಗೀತ ಅಂತ ಹೇಳ್ಬಿಟ್ಟು ನೋಡುವಾಗ ನಾರ್ಮಲಿ ನಮ್ಮ ಇಂಡಿಯಾದಲ್ಲಿ, ಭಾರತ ದೇಶದಲ್ಲಿ ನಮ್ಗೆ ಗೊತ್ತಿದೆ, ಮದುವೆ ಟೈಮ್ನಲ್ಲಿ ಒಳ್ಳೆ ಬ್ಯಾಂಡ್ ಮ್ಯೂಸಿಕ್ಕು ಅಥವಾ ಕೆಲವು ಸಾರಿ ಶವ ಸಂಸ್ಕಾರದಲ್ಲಿ ಕೂಡ ಮಾಡ್ತಾರೆ. ಆದರೂ ಕೂಡ ಭಾಳ ವಿಶೇಷವಾದ, ಭಾಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ಸಂದರ್ಭದಲ್ಲಿ ವಾದ್ಯ ಅಥವಾ ಡ್ಯಾನ್ಸಿಂಗ್ ಕೂಡ ಪಾರ್ಟಿ ಇದ್ದಾಗ ಕೆಲವರು ಮಾಡುವಂಥದ್ದನ್ನು ಕೇಳಿದ್ವಿ. ಆದರೆ ಇಲ್ಲಿ ನಾವು ನೋಡುವಾಗ ಒಬ್ಬ ವ್ಯಕ್ತಿ ದೇವರ ಕಡೆಗೆ ಬಂದಿದ್ದಾನಂತ ಹೇಳ್ಬಿಟ್ಟು ದೇವ್ರು ಏನು ಮಾಡ್ತಾರೆ, ಇದನ್ನು ಯಾರು, ಇದೆಲ್ಲ ಸುಮ್ಮನೆ ಬಂದು ಅವರು ವಾದ್ಯ ಮ್ಯೂಸಿಷಿಯನ್ಸು ಡ್ಯಾನ್ಸು ಸುಮ್ಮನೆ ಮಾಡಲ್ರಿ, ಆ ದಿವಸಗಳಲ್ಲಿ ದುಡ್ಡು ಕೊಡಬೇಕು ಅವ್ರಿಗೆ. ಆದ ಕಾರಣ ಇದನ್ನೆಲ್ಲ ಸ್ಪಾನ್ಸರ್ ಯಾರು ಮಾಡಿದ್ರು ಅಂತ ಹೇಳಿದ್ರೆ ತಂದೆನೇ ಮಾಡಿರಬೇಕು ಖಂಡಿತವಾಗಿ. ಹೌದ್ರಿ, ಅಂತೂ ಅಣ್ಣ ಅಂತೂ ಮಾಡಿರಲ್ಲ. ಆದ ಕಾರಣ ಕೆಲಸದವರು ಕರ್ಕೊಂಡು ಬಂದು ಇವರೆಲ್ಲ ಮಾಡಬೇಕಾದ್ರೆ, ಹಾಗಾದರೆ ನೋಡಿರಿ ಆ ಒಂದು ಪ್ರೊವಿಷನ್ನಲ್ಲಿ ಇಟ್ ಇನ್ವಾಲ್ವ್ಸ್ ಮ್ಯೂಸಿಕ್, ಇಟ್ ಇನ್ವಾಲ್ವ್ಸ್ ಮ್ಯೂಸಿಕ್ ಅಂದರೆ ನಾವು ಅದೇನು ಇಂಪಾರ್ಟೆಂಟ್ ಅಲ್ಲ ಅನ್ನಿಸ್ತೈತೆ ನಮಗೆ. ಆದರೆ ದೇವರು ಏನು ಮಾಡ್ತಾರೆ, ಸೆಲೆಬ್ರೇಷನ್ ಅಂತ ಇದೆಯಲ್ಲ ಅದೊಂದು ಸಂತೋಷವಾದಂತ ಸಂಭ್ರಮ ಅಲ್ವಾ. ಸೊ ಈಗ ಇತ್ತೀಚೆಗೆ ನಮಗೆ 25th ಆನಿವರ್ಸರಿ ಮಾಡಿದ್ರು, ಅವತ್ತು ಎಲ್ಲರೂ ಬಂದು ಫುಲ್ಲು ಮ್ಯೂಸಿಕ್ ಎಲ್ಲ ಹಾಕಿ ಪ್ರೇಯರು ಎಲ್ಲ ತರ ಸೆಲೆಬ್ರೇಷನ್ ಇತ್ತು. ಇಟ್ ವಾಸ್ ಅ ವಂಡರ್ಫುಲ್ ಡೇ. ಸೊ ಆ ತರ ಇದು ಒಂದು ಸ್ಪೆಷಲ್ ಒಕೇಶನ್. ಯಾವಾಗ ನೀವು ದೇವ್ರ ಕಡೆ ತಿರುಗಿ ನೀವು ದೇವ್ರ ಕಡೆ ಬರುವಾಗ ನೋಡಿ, ಅಲ್ಲಿ ದೇವರು ಹೆವೆನ್ಸ್ ಬೆಸ್ಟ್ ಪ್ರೊವಿಷನ್ ಅಂದ್ರೆ ನಿಮ್ಗೇನ್ ಬೇಕು ಅದನ್ನು ದೇವ್ರು ಕೊಡ್ತಾರೆ. ಮತ್ತೆ ಕೊನೆಯದಾಗಿ 7ನೇ ಬ್ಲೆಸ್ಸಿಂಗ್ ಹೇಳಿ ಮುಗಿಸೋಣ. ಐ ಥಿಂಕ್ ಇಟ್ಸ್ ಆಲ್ಮೋಸ್ಟ್ ಟೈಮ್ ಫಾರ್ ದ. ಹೌದ್ರಿ, 7ನೇದಾಗಿ ಇನ್ನೊಂದು ಏನಂತ ಹೇಳಿದ್ರೆ ಅದು ಭಾಳ ಚೆನ್ನಾಗಿದೆ 7ನೇದು. ಅದೇನಂತ ಹೇಳಿದ್ರೆ ತಂದೆ ಈ ತರ ಸೆಲೆಬ್ರೇಷನ್ ಮಾಡ್ತಾ ಇರುವಾಗ ತಮ್ಮ ದೊಡ್ಡ ಮಗ ಬಂದ್ಬಿಟ್ಟು ಏನಿದು ಇವೆಲ್ಲ ಅಂತ ಹೇಳ್ಬಿಟ್ಟು ಭಾಳ ಕೋಪ ಮಾಡಿಕೊಂಡು ಮನೆ ಒಳಗೆ ಬಾರದೇ ಇರ್ತಾನ್ರಿ. ನಾ ಆವಾಗ ಇವನು ತಂದೆ ಏನು ಹೇಳ್ತಾರೆ 31ನೇ ವಚನದಲ್ಲಿ, ಕಂದ ನೀನು ಯಾವಾಗಲೂ ನನ್ನ ಸಂಗಡ ಇದ್ದಿ, ಉಲ್ಲಾಸ ಪಡುವಂಥದ್ದು ಒಳ್ಳೆಯದು, ನಿನ್ನ ತಮ್ಮ ಸತ್ವನಾಗಿದ್ದನು ತಿರುಗಿ ಬಂದಿದ್ದಾನಂತ ತಂದೆ ಬಂದು ಅವನ ಪರವಾಗಿ ಮಾತಾಡ್ತಾನ್ರಿ. ಸೊ ಈಗ ನಮಗೆ ವಕೀಲರು ಬೇಕು ಏನಾದರೂ ಒಂದು ಸ್ಪೆಷಲ್ಲಾಗಿ ಮಾತಾಡಬೇಕಾದ್ರೆ. ಸೊ ಇಲ್ಲಿ ಬಂದು 7th ಬ್ಲೆಸ್ಸಿಂಗ್ ಅಂತ ಹೇಳಿದ್ರೆ, ಅಂದರೆ ಹೀ ಸ್ಪೀಕ್ಸ್ ಆನ್ ಬಿಹಾಫ್ ಆಫ್ ಅಸ್. ಮಗ ಏನು ಮಾತಾಡ್ತಾ ಇಲ್ಲ, ಸೈಲೆಂಟ್, ಅವನು ಡ್ರೆಸ್ ಮಾಡ್ಕೊಂಡು ಸುಮ್ಮನೆ ಡಮ್ಮಿಯಾಗಿ ನಿಂತುಬಿಟ್ಟಿದ್ದಾನೆ. ಆದರೆ ತಂದೆ ಮಾತಾಡ್ತಿದ್ದಾರೆ. ಪ್ರೈಸ್ ದಿ ಲಾರ್ಡ್. ರೈಟ್.
ನೋಡ್ರಿ, ಯಾವಾಗ ಪರಿಸ್ಥಿತಿ ಏಳನೇ ಆಶೀರ್ವಾದ ಅಂದರೆ ನಮಗಾಗಿ ಯಾವುದೇ ಪರಿಸ್ಥಿತಿ ಬಂದರೂ ಅಲ್ಲಿ ದೇವರು ಮಧ್ಯಸ್ಥಕ್ಕೆ ವಹಿಸಿ ಅವರು ನಮಗಾಗಿ ಮಾತಾಡ್ತಾರೆ. ಅಲ್ಲಿ ದೇವರು ಮಾತಾಡಿದಾಗ ಯಾರು ಏನು ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆತನು ಒಂದು ಮಾತು ಹೇಳಿದರೆ ಅಲ್ಲಿ ಅಷ್ಟೇ, ಅಲ್ಲಿ ಮುಗೀತು, ತೀರಿತು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಶಿಲುಬೆ ಮೇಲೆ ದೇವರು ಹೇಳಿದಂಥ ಕಡೇ ಮಾತು ಅಷ್ಟೇ, ಇದು ತೀರಿತು. ದೇವ್ರು ಮಾತಾಡಿದಾಗ ಅದು ನಮಗೆಲ್ಲವೂ ಮುಗಿದಂತೆ. ಯಾಕೆಂದರೆ ಆತನು ನಮಗೆ ಆಶೀರ್ವಾದದ ಮೇಲೆ ಆಶೀರ್ವಾದ. ಇವತ್ತು ಪಶ್ಚಾತ್ತಾಪದ ಕುರಿತಾಗಿ ನಾವು 7 ಆಶೀರ್ವಾದಗಳನ್ನು ನೋಡಿಕೊಂಡ್ವಿ. ಖಂಡಿತವಾಗಿ ನೀವು ಸಹ ಪಶ್ಚಾತ್ತಾಪ ಪಟ್ಟರೆ ಈ ಎಲ್ಲ 7 ಆಶೀರ್ವಾದಗಳು ನಿಮ್ಮದಾಗ್ತದೆ. ಖಂಡಿತವಾಗಿ ಇದನ್ನು ಮಾಡಿರಿ. ಇವತ್ತು ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡೋದ್ರ ಮೂಲಕ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀವಿ. ಪಶ್ಚಾತ್ತಾಪದಿಂದ ದೇವ್ರ ಕಡೆ ಬನ್ನಿರಿ, ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಅಣ್ಣ, ಪ್ರಾರ್ಥನೆ. ಕರ್ತನೇ, ನಮಗೆ ಕೊಟ್ಟ ಈ ವಾಕ್ಯಕ್ಕಾಗಿ ಸ್ತೋತ್ರ. ಈ ಸಪ್ತ ಆಶೀರ್ವಾದಗಳನ್ನು ಪ್ರಿಯ ವೀಕ್ಷಕರು ವೈಯಕ್ತಿಕವಾಗಿ ಕುಟುಂಬವಾಗಿ ಹೊಂದಿಕೊಂಡು ಬಾಳುವಂತೆ ನೀನು ಸಹಾಯ ಮಾಡಪ್ಪ. ಹಾಗೆ ಮಾಡ್ತಿ, ಅದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಹೆಸರಿನಲ್ಲಿ ಸ್ತೋತ್ರ ಮಾಡಿ ಬೇಡಿದ್ದೇವೆ ತಂದೆ. ಇವತ್ತು ನಾವು ನಿಮ್ಗೆ ಅರಿಸ್ತಾ ಇದ್ದೀವಿ ಏನಂದ್ರೆ, ಈ 7 ಆಶೀರ್ವಾದಗಳು ನಿಮ್ಮದಾಗಲಿ ಯೇಸುವಿನ ನಾಮದಲ್ಲಿ. ಪ್ರತಿ ಒಂದೊಂದು ಮನೆಗಳಲ್ಲೂ 7 ಆಶೀರ್ವಾದದಿಂದ ತುಂಬಿ ತುಳುಕಲಿ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.